ಕೇವಲ ಜನಾಂಗೀಯ ದ್ವೇಷವನ್ನೇ ಬಂಡವಾಳ ಮಾಡ್ಕೊಂಡು ಇವತ್ತು ಬಿಜೆಪಿ ಅಧಿಕಾರಕ್ಕೆ ಬರಲಿಕ್ಕೆ ಪ್ರಯತ್ನ ಮಾಡುತ್ತಿದೆ. ಕಮ್ಯುನಲ್ ದ್ವೇಷ, ಈ ಹಿಂದುತ್ವದ ದ್ವೇಷವನ್ನ ತಲೆಗೆ ಹಚ್ಚಿ ನಿರುದ್ಯೋಗ ಸಮಸ್ಯೆಯನ್ನ ಮರೆಮಾಡ್ತಾ ಇದ್ದಾರೆ. ಇವತ್ತು 40% ಸರ್ಕಾರ ಮಾಡಿ ಎಲ್ಲದರಲ್ಲೂ ಕಮಿಷನ್ ಮಾಡ್ತಿದ್ದಾರೆ. ಮೋದಿ ಅವರ ಬಗ್ಗೆ ಏನು ಭರವಸೆ ಇಟ್ಕೊಂಡಿದ್ರು ಅದು ನಿಜವಾಗ್ಲೂ ದೊಡ್ಡ ಇವತ್ತು ಅದು ದೊಡ್ಡ ಆಶಾಗೋಪುರ ಕಳಚಿ ಬಿದ್ದಿದೆ. ನಮಸ್ಕಾರ, ನಾನು ರಘು ಅಂತ, ನಾಗಮಂಗಲ. ಬೇಸಿಕಲಿ ನಾನು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್. ನಾನು ವಾಲಂಟಿಯರ್ ಆಗಿ ರಾಹುಲ್ ಗಾಂಧಿ ಅವರ ವ್ಯಕ್ತಿತ್ವ ಮತ್ತು ಕಾಂಗ್ರೆಸ್ ಪಕ್ಷದ ತತ್ವಗಳಿಗೆ ಬೆಂಬಲವಾಗಿ ನಿಲ್ಲಬೇಕು ಅಂತ ರಜಾ ಹಾಕಿ ನಾವು ಇಲ್ಲಿಗೆ ಬಂದಿದ್ದೀವಿ. ಸೊ ಬೇಸಿಕಲಿ ಭಾರತ್ ಜೋಡ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಇವತ್ತು ದೇಶದಲ್ಲಿ ಭಾಳಷ್ಟು ಸಮಸ್ಯೆಗಳು ಕಾಣ್ತಿದೆ. ಒಂದು ಜನಾಂಗೀಯ ದ್ವೇಷ, ಒಂದು ಒಂದು ಒಂದೇ ದೇಶದಲ್ಲಿ ಇರ್ತಕ್ಕಂಥ ಅಣ್ಣ ತಮ್ಮದಿರಿರ್ತಕ್ಕಂಥ ಇತರೆ ಜನಾಂಗಗಳನ್ನು ಒಬ್ಬರ ಮೇಲೆ ಒಬ್ಬರನ್ನ ಎತ್ತಕಟ್ಟಿ ಕೇವಲ ಜನಾಂಗೀಯ ದ್ವೇಷವನ್ನೇ ಬಂಡವಾಳ ಮಾಡ್ಕೊಂಡು ಇವತ್ತು ಬಿಜೆಪಿ ಅಧಿಕಾರಕ್ಕೆ ಬರಲಿಕ್ಕೆ ಪ್ರಯತ್ನ ಮಾಡ್ತಿದೆ. ಯಾವುದೇ ವಿಚಾರ, ಯಾವುದೇ ಭ್ರಷ್ಟಾಚಾರದ ವಿಚಾರ ಆಗ್ಬೋದು ಅಥವಾ ಆಡಳಿತಾತ್ಮಕ ಯಾವುದೇ ಲೋಪ ಆದಂತಾಗ ಪ್ರತಿ ಸಂದರ್ಭದಲ್ಲೂ ಕೂಡ ಅವರು ಜನಾಂಗೀಯ ದ್ವೇಷನೇ ತರ್ತಾರೆ, ಹಿಂದೂ ಮುಸ್ಲಿಂ ಗಲಾಟೆನೇ ತರ್ತಾರೆ. ಸೊ ಇದು ಮೊದಲು ಕೊನೆಯಾಗಬೇಕು. ಇದೊಂದು ಇದು ಸಾಕಷ್ಟು ಅಭಿವೃದ್ಧಿನ ಇದು ಮರೆ ಮಾಡ್ತಾ ಇದೆ. ಸೊ ಇದು ನಮ್ಮ ದೇಶದಲ್ಲಿ ಕಾಡ್ತಿರ್ತಕ್ಕಂಥ ಎಸ್ಪೆಷಲಿ ಯೂತ್ಸ್ಗೆ ಎಲ್ಲರೂ ಕಮ್ಯುನಲ್ ದ್ವೇಷ, ಈ ಹಿಂದುತ್ವದ ದ್ವೇಷವನ್ನು ತಲೆಗೆ ಹಚ್ಚಿ ನಿರುದ್ಯೋಗ ಸಮಸ್ಯೆಯನ್ನು ಮರೆಮಾಡ್ತಾ ಇದ್ದಾರೆ. ಹಿಂದುತ್ವದ ಈ ದ್ವೇಷವನ್ನು ತಲೆಗೆ ಹಚ್ಚಿ ನಮ್ಮ ಆಡಳಿತದಲ್ಲಿ ಲೋಪಗಳನ್ನು ಇವತ್ತು 40% ಸರ್ಕಾರ ಮಾಡಿ ಎಲ್ಲದರಲ್ಲೂ ಕಮಿಷನ್ ಮಾಡ್ತಿದ್ದಾರೆ. ಸೊ ಇದು ನೋಡಿದ್ರೆ ನಿಜವಾಗ್ಲೂ ಪ್ರತಿಯೊಬ್ಬ ಯೂತ್ಸ್ ಕೂಡ ಇದನ್ನು ಖಂಡಿಸಬೇಕು. ಮೋದಿ ಅವ್ರ ಬಗ್ಗೆ ಏನು ಭರವಸೆ ಇಟ್ಕೊಂಡಿದ್ರು ಅದು ನಿಜವಾಗ್ಲೂ ದೊಡ್ಡ ಇವತ್ತು ಅದು ದೊಡ್ಡ ಆಶಾಗೋಪುರ ಕಳಚಿ ಬಿದ್ದಿದೆ. ಸೊ ಹಂಗಾಗಿ ನಾವೆಲ್ಲ ವಾಲಂಟಿಯರ್ ಆಗಿ ಬಂದಿದ್ದೀವಿ ಭಾರತ್ ಜೋಡೋದಕ್ಕೆ. ರಾಹುಲ್ ಗಾಂಧಿಯವರ ವ್ಯಕ್ತಿತ್ವವನ್ನು ಮೆಚ್ಚಿ ಕಾಂಗ್ರೆಸ್ ತತ್ವಕ್ಕೋಸ್ಕರ ಇವತ್ತು ವಾಲಂಟಿಯರ್ ಆಗಿ ಭಾಳಷ್ಟು ಜನ ಬಂದಿದ್ದೀವಿ. ಇನ್ನೂ ಭಾಳ ಸ್ನೇಹಿತರುಗಳೆಲ್ಲ ಬಂದಿದ್ದಾರೆ. ಸೊ ಇದು ಒಂದು ಯಶಸ್ವಿ ಆಗಲಿ ಅಂತ ಹಾರೈಸ್ತೀವಿ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.